ಕೋಲಾರದಲ್ಲಿ ವಿದ್ಯುತ್ ಬಿಲ್ ಕೇಳಲು ಹೋದಂತಹ ಬೆಸ್ಕಾಂ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಯತ್ನ ನಡೆದಿದೆ. ಈ ಕುರಿತಾದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಕೋಲಾರದಲ್ಲಿ ವಿದ್ಯುತ್ ಬಿಲ್ ಕಲೆಕ್ಟ್ ಮಾಡೋದಕ್ಕೆ ಹೋದಂತಹ ಬೆಸ್ಕಾಂ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಶ್ರೀನಿವಾಸಪುರ ಪಟ್ಟಣದ ಗಫಾರ್ ಖಾನ್ ಮೊಹಲ್ಲಾದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ವಿದ್ಯುತ್ ಬಿಲ್ಲನ್ನು ಕೇಳೋದಕ್ಕೆ ಹೋದಾಗ ಹಲ್ಲೆನ ಮಾಡಲಾಗಿದೆ. ವೇಣುಗೋಪಾಲ್ ಎಂಬ ಬೆಸ್ಕಾಂ ಸಿಬ್ಬಂದಿ ಈಗ ಗಾಯಾಳುವಾಗಿ ಆಸ್ಪತ್ರೆ ಸೇರಿರುವಂಥದ್ದು. ವಿದ್ಯುತ್ ಬಿಲ್ ಹೆಚ್ಚಿಗೆ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಬೆಸ್ಕಾಂ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಲಾಗಿದೆ. ಸರ್ದಾರ್ ಮಗ ಬೆಸ್ಕಾಂ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇದೆ. ಬೆಸ್ಕಾಂ ಸಿಬ್ಬಂದಿ ವೇಣುಗೋಪಾಲ್ ಅವರಿಗೆ ಇದರಿಂದಾಗಿ ಗಾಯಗಳಾಗಿದೆ. ಗಲಾಟೆಯಲ್ಲಿ ಕಿವಿಗೆ ಬಲವಾದಂಥ ಪೆಟ್ಟಾಗಿ ರಕ್ತಸ್ರಾವ ಕೂಡ ಆಗಿದೆ. ಹಾಗಾಗಿ ಅವ್ರನ್ನ ಕೋಲಾರದ ಜಿಲ್ಲಾಸ್ಪತ್ರೆಗೆ ದಾಖಲನ್ನು ಕೂಡ ಮಾಡಲಾಗಿರುವಂಥದ್ದು. ಶ್ರೀನಿವಾಸಪುರ ಪಟ್ಟಣದ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಒಂದೆಡೆ ಕಾಂಗ್ರೆಸ್ ಕೊಟ್ಟಂತಹ ಗೃಹ ಜ್ಯೋತಿ ಯೋಜನೆ ಏನಿದೆ, ಇದರಿಂದಾಗಿ ಎಲ್ಲರಿಗೂ ಕೂಡ 200 ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ವಿತರಿಸಲಾಗುತ್ತೆ ಅಂತ ಸರ್ಕಾರ ಹೇಳಿಬಿಡುತ್ತೆ. ಆದರೆ ಅದಿನ್ನೂ ಜಾರಿಗೆ ಬರೋದಕ್ಕೆ ಮುಂಚಿತವಾಗಿಯೇ ವಿದ್ಯುತ್ ಬಿಲ್ನಲ್ಲಿ ಹೆಚ್ಚಳವಾದಂತಹ ಕಾರಣಕ್ಕಾಗಿ ಹಲವೆಡೆ ಸಾಕಷ್ಟು ಈ ರೀತಿಯಾದಂಥ ಘಟನೆಗಳು ನಡೆದಿರುವಂಥದ್ದು. ಇನ್ನು ಬಿಲ್ಲನ್ನು ಕೇಳೋದಕ್ಕೆ ಅಥವಾ ಹೋದಂಥ ಏನು ಸಿಬ್ಬಂದಿಗಳಿರ್ತಾರೆ ಅವ್ರ ಮೇಲೆ ಗಲಾಟೆ ಮಾಡಿರುವಂಥ ಹಲವಾರು ಪ್ರಕರಣಗಳು ನಡೆದಿದೆ. ಆದರೆ ಈಗ ನಾವು ದೃಶ್ಯಾವಳಿಗಳನ್ನು ನೋಡ್ತಾ ಇರೋವಂಥದ್ದು ಕೋಲಾರದಲ್ಲಿ ನಡೆದಿರುವಂಥ ಘಟನೆ. ವಿದ್ಯುತ್ ಬಿಲ್ ಬಂದಿದೆ, ಅದನ್ನು ಕೇಳೋದಕ್ಕೆ ಹೋದಂಥ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದು. ರಕ್ತ ಬರುವ ರೀತಿಯಲ್ಲಿ ಹೊಡೆದು ಆತ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಈ ಕುರಿತಾಗಿ ಮಾತನಾಡೋದಕ್ಕೆ ಬೆಸ್ಕಾಮಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಕಂದಾಯ ವಸೂಲಾತಿಗೆ ಹೋಗಿದ್ವಿ ಇವತ್ತು ಡಬ್ಬರ್ ಕನ್ಮಾಲಾಗೆ. 11:30 ಆಗಿತ್ತು. ಅವಾಗ ಹೋದಾಗ ಕರೆಂಟ್ ಬಿಲ್ ಕೇಳೋಕ್ಕೆ ಎಲ್ಲ ಸರ್ದಾರ್ ಅವ್ರ ಮನೆ ಹತ್ರ ಹೋಗಿತ್ತು. ಕೇಳ್ತಾ ಇದ್ದವಾಗ ಅವರು ಕರೆಂಟ್ ಬಿಲ್ ಯಾಕೆ ಜಾಸ್ತಿ ಬರುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬೈತಾ ಇದ್ರು. ನಾವು ಅವೆಲ್ಲ ಬೇಡ ಸರ್ ಹಂಗೆ ಹಂಗೆ ಮಾತಾಡ್ತಾ ಇದ್ದವ್ರಾಗ ಏಕಾಯಿತು ಅವ್ರ ಮಗ ಒಳಗಡೆ ಇರೋನು ಬಂದು ವೇಣುಗೋಪಾಲ್ ಟೀಕೆ ಅನ್ನೋ ಅವ್ರನ್ನ ಸಹಪಾಠಿಯವನ್ನ ಹೊಡೆದ್ರು. ಹೊಡೆದ್ರೇನೆ ಅವ್ರು ಹೊಡೆಯೋ ತಲೆಗೆ ಎದೆ ಹತ್ರ ಹೊಡೆದ್ರು. ಹೊಡೆಯೋ ಬಗ್ಗೆ ಅವ್ರು ಮೂರ್ತಿ ಬಿದ್ದೋದ್ರು. ಅಲ್ಲಿಂದ ಕರ್ಕೊಂಡು ನಾವು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ರಾಡಲ್ಲಿ ಏನು ವಿಚಾರಕ್ಕೆ ನೀವು ಹೋಗಿ ಏ ಕರೆಂಟ್ ಬಿಲ್ ಕೇಳಿದ್ವಲ್ಲ, ಕರೆಂಟ್ ಬಿಲ್ಲು ಯಾಕೆ ಹಿಂಗೆ ಬರುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಿನ ಚಕಾಮುಖಿ ನಡೀತು. ನಡೆಯುವಾಗ ಅವರು ಇವರು ಕಾನ್ವರ್ಸೇಷನ್ ನಡೆಯುತ್ತಲ್ಲ, ಕಾನ್ವರ್ಸೇಷನ್ ನಡೀತಾ ಇದ್ದಾಗ ಅವ್ರ ಮಗ ಎಲ್ಲ ಸರ್ದವ್ರ ಮಗ ಬಂದು ಏಕಾಏಕಿ ಹೊಡೆದ. ಏನು ಕ್ವಶನ್ ಮಾಡೋದು? ಕರೆಂಟ್ ಬಿಲ್ ಕೇಳಿದ್ವು. ಕೇಳೋವಾಗ ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ನಡೆಯುವಾಗ ಆ ಟೈಮಲ್ಲಿ ಪ್ರಾಬ್ಲಮ್ ಏನಿತ್ತು ಕರೆಂಟ್ ಬಿಲ್ ಅಂದರೆ ಮೊನ್ನೆ ತಿಂಗಳಲ್ಲಿ ನಾವು ಸ್ವಲ್ಪ ಲೇಟಾಗಿ ಕೊಟ್ಟಿದ್ವಿ ಬಿಲ್ಲು, ಅದಕ್ಕೆ ಸ್ವಲ್ಪ ಕರೆಂಟ್ ಬಿಲ್ಲು ಜಾಸ್ತಿ ಬಂದಿತ್ತು. ಮೊನ್ನೆ ತಿಂಗಳಲ್ಲಿ ಅವ್ರು ಕಟ್ಟಿರಲಿಲ್ಲ, ಅದು ಆಲ್ರೆಡಿ ಗೊತ್ತಿರತ್ತೆ ಕರೆಂಟ್ ಬಿಲ್ ಜಾಸ್ತಿ ಬಂದಿರೋದು. ಅದೇ 2 ಮಂತ್ಸ್ ಬಿಲ್ ಇತ್ತಲ್ಲ, ಅಷ್ಟು ಬಿಲ್ಲು ನಮ್ಗೆ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಕೇಳ್ತಾ ಇದ್ರು. ಅವ್ರು ಹಂಗೆ ಮಾತಲ್ಲಿ ಸ್ವಲ್ಪ ಇದು ಮಾಡೋ ಬ್ಯಾಡ್ ವರ್ಡ್ಸ್ ಮಾತಾಡ್ತಾ ಇದ್ರು. ಮಾತಾಡುವಾಗ ಹಂಗೆ ಮಾತಾಡ್ತಾ ನಾವು ಕಾನ್ವರ್ಸೇಷನ್ ಇರ್ತಾವಾಗ ಅವರು ಏಕಾಏಕಿ. ನಿಮ್ಮ ಹೆಸರು? ಮೋಹನ್ ಅಂತ. ಇನ್ನು ಕೋಲಾರದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಬಗ್ಗೆ ಮಾತನಾಡೋದಕ್ಕೆ ಶ್ರೀನಿವಾಸಪುರದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಅವರು ಈಗ ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಚಂದ್ರಶೇಖರ್, ಏನಿದು ಪ್ರಕರಣ? ಬಿಲ್ಲನ್ನು ಕೇಳೋದಕ್ಕೆ ಹೋಗಿದ್ದಕ್ಕೋಸ್ಕರ ಹಲ್ಲೆಯನ್ನು ಮಾಡಿದಾರಲ್ಲ? ಹೌದು ದರ್ಶನ್, ಇಂದು ಮಧ್ಯಾಹ್ನ ಸಮಯದಲ್ಲಿ ವಿದ್ಯುತ್ ಬಿಲ್ ಕೇಳುವಂತ ಸಮಯದಲ್ಲಿ ಗ್ರಾಹಕರ ಬಳಿ ಬೆಸ್ಕಾಂ ಸಿಬ್ಬಂದಿ ತೆರಳಿದ್ದಾರೆ ಪಟ್ಟಣದ ಗಫರ್ ಖಾನ್ ಮೊಹಲ್ಲಾಗೆ. ಆ ಸಂದರ್ಭದಲ್ಲಿ ಕಳೆದ ತಿಂಗಳು ಸಹ ಬಿಲ್ ಪಾವತಿ ಮಾಡಿಲ್ಲ ಎಂದು ಬೆಸ್ಕಾಂ ಸಿಬ್ಬಂದಿ ಆರೋಪ ಮಾಡ್ತಿದ್ದಾರೆ. ಕಳೆದ ತಿಂಗಳು ಸಹ ವಿದ್ಯುತ್ ಬಿಲ್ ಪಾವತಿ ಮಾಡದ ಕಾರಣದಿಂದಾಗಿ ವಿದ್ಯುತ್ ಬಿಲ್ ಪಾವತಿ ಮಾಡಿ ಎಂದು ಕೇಳಿದಾಗ ವಿನಾಕಾರಣ ಮಾತಿಗೆ ಮಾತ್ರ ಬೆಳೆದು ಹೊಡೆದಾಡುವಂತಕ್ಕೆ ತಲುಪಿದ ಘಟನೆಯಲ್ಲಿ ಬೆಸ್ಕಾಂ ಸಿಬ್ಬಂದಿ ಗಾಯಗೊಂಡಿದ್ದಾರೆ ದರ್ಶನ್. ಓಕೆ, ಏನೋ ಇಬ್ಬರ ನಡುವೆ ತುಂಬಾ ಗಲಾಟೆ ಆಯ್ತಾ, ರಕ್ತ ಬರೋ ತರ ಎಲ್ಲ ಹೊಡೆದಿದಾರಲ್ಲ ಅಂತ? ಹೌದು ದರ್ಶನ್, ಏನು ವಿದ್ಯುತ್ ಬಿಲ್ ಕಳೆದ ತಿಂಗಳು ಸಹ ತಾವು ಪಾವತಿ ಮಾಡಿಲ್ಲ. ಆದ್ರೆ ಇನ್ನು ಸರ್ಕಾರದಿಂದ ಏನು 200 ಯೂನಿಟ್ ಉಚಿತ ಯೋಜನೆ ಜಾರಿ ಬಂದಿದೆ. ಇನ್ನು ಆದ್ರೆ ಹಳೆ ತಿಂಗಳ ಬ್ಯಾಲೆನ್ಸ್ ಇರೋದನ್ನ ತಾವು ಕಟ್ಟಲೇಬೇಕು ಎಂಬ ನಿಟ್ಟಿನಲ್ಲಿ ಗ್ರಾಹಕರ ಬಳಿ ಬೆಸ್ಕಾಂ ಸಿಬ್ಬಂದಿ ಒತ್ತಡ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಬೆಸ್ಕಾಂ ಸಿಬ್ಬಂದಿ ಹಾಗೂ ಗ್ರಾಹಕರ ನಡುವೆ ಮಾತಿಗೆ ಬೆಳೆದು ಹೊಡೆದಾಡುವಂತಕ್ಕೆ ತಲುಪಿದೆ ದರ್ಶನ್. ಓಕೆ, ಈಗೇನು ಇವರು ವಿರುದ್ಧ ಏನಾದ್ರು ದುರ್ಗ ಏನಾದ್ರು ದಾಖಲಾಗಿದೆಯಾ? ಘಟನೆಯಲ್ಲಿ ಗಾಯಗೊಂಡಿರುವಂತಹ ಬೆಸ್ಕಾಂ ಸಿಬ್ಬಂದಿ ವೇಣುಗೋಪಾಲ್ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಘಟನೆ ಕುರಿತು ಶ್ರೀನಿವಾಸಪುರ ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದರ್ಶನ್. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಚಂದ್ರಶೇಖರ್. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.